ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವು ಕೂಡ ಆರಾಮಿದ್ರ ಅಂತ ಅನ್ಕೋತೀನಿ. ಈಗ ಟೈಮ್ 12 ಗಂಟೆಗೆ ಐತ್ರಿ. ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇಲ್ಲೇ ನಮ್ಮ ಪರಿಚಯ ಇದ್ದವರು ಗೌರಿ ಗಣೇಶ ಪೂಜೆಗೆ ಕರ್ದಾರಿ, ಅಲ್ಲಿಗೆ ಹೊಂಟಿದ್ದೀನಿ. ಇಲ್ಲಿ ನಮ್ಮ ಇವಾನ ಊಟ ಮಾಡತ್ತಾನ ನೋಡ್ರಿ. ನಾ ಮಾಡಿ ಜಲ್ದಿ ಜಲ್ದಿ ಬರ್ತೀಲ ನೀನು, ಮತ್ತೆ ಮಾಡಿ ಜಲ್ದಿ ಜಲ್ದಿ ಊಟ. ಕಂಪ್ಲೀಟ್ 1 ತಾಸು ಬೇಕ್ರಿ ಅವನಿಗೆ ಊಟ ಮಾಡ್ಬೇಕಂದ್ರೆ. ಡೆಕೋರೇಷನ್ ಮಸ್ತ್ ಮಾಡ್ಯಾರಲ್ರಿ ಮನ್ಯಾಗೆ. ಈಗ ಗೌರಿ ಪೂಜೆ ಮಾಡತ್ತಾರ್ರಿ. ಬೋರ್ ಹೊಡೆದ ಸ್ಥಳ ಎಲ್ಲಿ ಇರ್ತೈತಿ, ನಳಗಳು ಎಲ್ಲಿ ಇರ್ತಾವ, ಅಲ್ಲಿ ಗೌರಿ ಪೂಜೆ ಮಾಡಿ ಆರತಿ ಮಾಡಿ ಆಮೇಲೆ ಮನೆ ಒಳಗೆ ಕರ್ಕೊಂಡು ಹೋಗ್ತಾರ ನೋಡ್ರಿ. ಸಣ್ಣ ಸಣ್ಣ 5 ಕಲ್ಲುಗಳನ್ನು ತಗೊಂಡು ಅದನ್ನು ತೊಳೆದ್ಬಿಟ್ಟು ಅರಿಶಿಣ ಕುಂಕುಮ ಹಚ್ಚಾರಿ. ಚರಗಿ ಒಳಗೆ ನೀರು ತುಂಬಿ 5 ರೀತಿಯ ಹೂವಿನ ಗಿಡಗಳು ಸುತ್ತೆಲ್ಲ ದೊಡ್ಡ ಎಲೆಗಳನ್ನು ಇಟ್ಟು ಅದನ್ನು ಕಟ್ಟಿ ಚರಗಿ ಒಳಗೆ ಇಟ್ಟು ಅರಿಶಿಣ ಕುಂಕುಮ ಹಚ್ಚಿ ಪೂಜೆ ಮಾಡತ್ತಾರ ನೋಡ್ರಿ. ಈಗ ಗೌರಿ ಪೂಜೆ ಮತ್ತು ಆರತಿ ಎಲ್ಲ ಮಾಡಿ ಮನೆ ಒಳಗೆ ಕರ್ಕೊಂಡು ಹೊಂಟಾರ. ಈಗ ಗೌರಿ ಮನೆ ಒಳಗೆ ಕರ್ಕೊಂಡು ಬಂದು ಗಣೇಶನ ಪಕ್ಕದಲ್ಲಿ ಇಟ್ಟಾರಿ. ಈ ರೀತಿ ಯಾಕೆ ಬಾರ್ಸಾಗತ್ತಾರ ಅಂದ್ರೆ ಗೌರಿ ಕಿವಿ ಏನು ಮುಚ್ಚಿರ್ತಾವಂತ, ಅದ ಈ ರೀತಿ ಸೌಂಡ್ ಮಾಡಿದ್ರೆ ಕೇಳಿಸ್ತೈತೆ ಅಂತ ಹೇಳಿ ಅವರು ನನಗೆ ಹೇಳಿದ್ರು. ನನಗೂ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲರಿ. ನಿಮಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಪೂಜೆ ಎಲ್ಲ ಮುಗೀತ್ರಿ, ಆರತಿ ಮಾಡತ್ತೀವಿ. ಇವತ್ತು ಗೌರಿಗೆ ನೈವೇದ್ಯಕ್ಕೆ ರೊಟ್ಟಿ ಪಲ್ಯ ಮಾಡಿ ನೈವೇದ್ಯ ತೋರಿಸ್ತಾರ್ರಿ. ನಾಳೆ ಹೋಳಿಗೆ ಮಾಡ್ತಾರ. ಒಂದೊಂದು ಕಡೆ ಬೇರೆ ಬೇರೆ ರೀತಿಯಲ್ಲಿ ಪೂಜೆ ಮಾಡ್ತಾರ್ರಿ. ಇವರು ಈ ರೀತಿ ಪೂಜೆ ಮಾಡಿದ್ದಾರೆ ನೋಡ್ರಿ. ಈಗ ಪೂಜೆ ಎಲ್ಲ ಮಾಡೋದು ಮುಗೀತ್ರಿ. ಗೌರಿ ಹಾಡ ಹಚ್ಚಿ ಡ್ಯಾನ್ಸ್ ಮಾಡತ್ತಾರ. ನನಗಂತೂ ಇವತ್ತು ಜ್ವರ ಬಂದಿತ್ರಿ, ಫುಲ್ ಸುಸ್ತಾಗಿತ್ತು. ಅದಕ್ಕೆ ನಾನು ಕಾರ್ಯಕ್ರಮ ಒಳಗೆ ಜಾಸ್ತಿ ಭಾಗಿಯಾಗಿಲ್ಲರಿ. ನೆಗಡಿ ಬಂದು ಸ್ವಲ್ಪ ಧ್ವನಿನೂ ಚೇಂಜ್ ಆಗೈತ್ರಿ.
ಇಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡೋದನ್ನ ನೋಡ್ಕೋತ ಕುಂತಾರ. ಹಾಯ್ ಮಾಡ್ರಿ, ಹಾಯ್ ಮಾಡ್ರಿ. ಅವ್ರು ಅಲ್ಲಂತ ಜಗಳ ತೆಗ್ದಿದ್ರು, ನಾವ ಜೋರ್ ಮಾಡಿ ಕಳಿಸಿ ಮೊನ್ನೆ ಊರಿಗೆ ಹೋದ, 4 ದಿನ ರಜಾ ಆಗೈತಿ. ಅವತ್ತು 11 ಗಂಟೆಗ್ ಬಂದ್ರು ಶಾಲೆಗೆ ಹೋಗಿ ಬಿಟ್ಟು ಬಂದಿವಿ. ಮಂಡೆ ಎಕ್ಸಾಮ್ ಅಂದ್ ಬಂದೈತಿ ಈಗ, ಅದ ಪ್ರಾಜೆಕ್ಟರ್ ಜಗಳನ ಮಾಡ್ತಾರ. ಟೈಮ್ ಆಗೈತ್ರಿ, ಹೋತೇವಲ್ರಿ. ಅವ್ರ ಮನೆ ಪಕ್ಕದಲ್ಲಿನೇ ನನ್ನ ಫ್ರೆಂಡ್ ಮನೆ ಐತ್ರಿ, ಅವ್ರ ಮನೆಗೆ ಬಂದೀವಿ. ಏನು ಮಾಡಕ್ಕೆ ಹೋಗ್ಬೇಡ್ರಿ, ಬ್ಯಾಡ್ರಿ ಈಗ ಏನೂ ರೀ, ನನಗೆಲ್ಲ ಬಾಯಿ ಕೈ ಆಗೈತಿ, ಏನೋ ತಿನ್ನಂಗೆ ಅನ್ಸಲ್ಲಾಗೈತಿ. ಬ್ಯಾಡ್ರಿ ಬ್ಯಾಡ್ರಿ ಈಗ ಅವಲಕ್ಕಿ, ಅದು ಮನೆಯಾಗೆಲ್ಲ ಅಡುಗೆ ಮಾಡಿದ್ದು ಐತ್ರಿ, ಏನೂ ಬ್ಯಾಡ್ರಿ, ನೀವು ಕೇಳೋದೇ ಇಲ್ಲರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟಿದ್ದೇವೆ ನೋಡ್ರಿ ಈಗ, ನೋಡ್ರಿ ಸಾವ್ಕಾಸ್ ನೋಡ್ರಿ. ನನಗಂತೂ ಈಗ ಫುಲ್ ಜ್ವರ ಬಂದು ಭಾಳ ಸುಸ್ತಾಗೈತ್ರಿ, ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಗುಳಿಗೆ ತೊಗೊಂಡು ರೆಸ್ಟ್ ಮಾಡ್ತೀನಿ ರೀ. ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ರತಿಯೊಬ್ಬರು ಲೈಕ್ ಶೇರ್ ಕಾಮೆಂಟ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.